ನಾಮಪತ್ರ ಸಲ್ಲಿಕೆ ಅಂತ್ಯ ಆಗೋದು 30 ದಿನ ಅಂದರೆ 30ನೇ ತಾರೀಕು ಅಂದರೆ ಒಟ್ಟು 9 ದಿನ ಮಾತ್ರ ಉಳ್ಕೊಳ್ಳುತ್ತೆ ಎಲ್ಲ ಪಕ್ಷಗಳಿಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಚುನಾವಣಾ ಆಯೋಗದ ತೀರ್ಮಾನದ ಪ್ರಕಾರ ಕೇವಲ 9 ದಿನ ಮಾತ್ರ ಬಾಕಿ ಉಳ್ಕೊಳ್ಳುತ್ತೆ ನಮ್ಮ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿದೆ ಅನರ್ಹ ಶಾಸಕರು ಹೇಳ್ತಾ ಇದ್ದಾರೆ ಸ್ವಾಮಿ ನಾವು ಅರ್ಜಿ ಹಾಕೊಂಡಿದ್ದೀವಲ್ವಾ ಈ ಅರ್ಜಿಯ ವಿಚಾರಣೆನೇ ಸುಪ್ರೀಂ ಕೋರ್ಟಲ್ಲಿದೆ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ ಇದರ ಬೆನ್ನಲ್ಲೇ ಅನರ್ಹ ಶಾಸಕರಿಗೆ ಢವ ಢವ ಶುರುವಾಗಿದೆ ವಕೀಲರನ್ನು ಭೇಟಿ ಮಾಡಬೇಕು ಅಂತ ಎಲ್ಲ ಅನರ್ಹ ಶಾಸಕರು ಕೂಡ ತೀರ್ಮಾನ ಮಾಡಿದ್ದಾರೆ ಸದ್ಯ ಹಾಲಿ ನಮ್ಮ ಅರ್ಜಿ ನಾವೇನು ತಕರಾರು ಸಲ್ಲಿಸಿದ್ವೋ ಅನರ್ಹತೆ ನಮಗಲ್ಲ ನಮ್ಮನ್ನು ಅನರ್ಹ ಮಾಡಿದ್ದು ತಪ್ಪು ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರೇನೋ ಪ್ರಲೋಭನೆಗೆ ಒಳಗಾಗಿ ನಮಗೆ ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಏನು ಹೇಳ್ತಾ ಇದ್ರು ಆ ಅರ್ಜಿಯ ವಿಚಾರಣೆಯೇ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇರಬೇಕಾದ್ರೆ ಚುನಾವಣಾ ಆಯೋಗ ದಿನಾಂಕನ ಹೇಗೆ ಪ್ರಕಟಿಸಿದೆ ಇಲ್ಲಿ ನಮಗೆ ಅನ್ಯಾಯ ಆಗುತ್ತೆ ಫಸ್ಟ್ ನಮ್ಮದು ನಾವು ಅರ್ಹರೋ ಅನರ್ಹರೋ ಆ ನಿರ್ಧಾರ ಸುಪ್ರೀಂ ಕೋರ್ಟ್ನಲ್ಲಿ ಆಗಲಿ ಆಮೇಲೆ ಬೇಕಾದ್ರೆ ಎಲೆಕ್ಷನ್ ಅನೌನ್ಸ್ ಮಾಡಿಕೊಳ್ಳಿ ಇವರು ಅನ್ನೋದು ಇವರು ಒಂದು ವಾದ ಇದೆ ಸದ್ಯಕ್ಕೆ ತರಾತುರಿಯಲ್ಲಿ ಇವರು ವಕೀಲರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ ಅತಿ ದೊಡ್ಡ ಪ್ರಶ್ನೆ ಇನ್ನೊಂದಿದೆ ಹಾಲಿ ಬಿಜೆಪಿ ಸರ್ಕಾರ ಉಳಿಬೇಕಾದ್ರೆ ಉಪಚುನಾವಣೆ ನಡೆಯುವ 15 ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಲಬೇಕು 6 ಗೆಲ್ಲಬೇಕು ಗೆಲ್ಲಲೇಬೇಕು ಈ ಸರ್ಕಾರ ಉಳಿಬೇಕು ಅಂತ ಹೇಳಿದ್ರೆ ಬಿಜೆಪಿ 15 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆಯೋ ಈ 15 ಕ್ಷೇತ್ರಗಳಲ್ಲಿ 6ನಂತೂ ಗೆಲ್ಲಲೇಬೇಕು 6ನ ಗೆಲ್ಲಲೇಬೇಕಾಗುತ್ತೆ ಆ ಕಾರಣದಿಂದಾಗಿ 9 ದಿನದ ಒಳಗೆ ಒಂದು ಕಡೆ ಅನರ್ಹ ಶಾಸಕರ ಭವಿಷ್ಯ ಇತ್ಯರ್ಥ ಆಗಬೇಕಾಗುತ್ತೆ ಇನ್ನೊಂದು ಕಡೆ ಯಾರು ಕ್ಯಾಂಡಿಡೇಟ್ ಅನ್ನೋದು ಕೂಡ ಫೈನಲ್ ಆಗಬೇಕಾಗುತ್ತೆ ಕಾರಣ ಇಷ್ಟೇ ಸೆಪ್ಟೆಂಬರ್ 30 ನಾಮಪತ್ರ ಸಲ್ಲಿಕೆಯ ಕಡೆಯ ದಿನ ಅವತ್ತು ಕಡೆಯ ದಿನ ಆಗಿರೋ ಕಾರಣದಿಂದಾಗಿ ಇವರು ಅರ್ಹರಾಗ್ತಾರೋ ಅನರ್ಹರಾಗ್ತಾರೋ ಅಥವಾ ತೀರ್ಪೇ ಸೆಪ್ಟೆಂಬರ್ 30 ದಾಟುತ್ತೋ ಅದು ಬೇಕಾಗಿಲ್ಲ ಒಂದು ವೇಳೆ ದಾಟಿಬಿಟ್ರೆ ಅನರ್ಹ ಶಾಸಕರ ತಮ್ಮನೋ ತಂಗಿನೋ ಹೆಂಡತಿನೋ ಮಗನೋ ಅಣ್ಣನೋ ಯಾರು ನಿಲ್ಲಿಸ್ತಾರೆ ಇವರು ಆ ಕ್ಷೇತ್ರಗಳಿಗೆ ಇವರ ಕಡೆಯಿಂದ ಕ್ಯಾಂಡಿಡೇಟ್ ಯಾರು ಒಂದು ಕಡೆಯಲ್ಲಿ ಮಿನಿಮಮ್ 6 ಕ್ಷೇತ್ರಗಳನ್ನಂತೂ ಗೆಲ್ಲಲೇಬೇಕಾಗುತ್ತೆ ಸದ್ಯ ಹಾಲಿ ಈ ಸರ್ಕಾರದ ಬಲ 106 ಇರುತ್ತೆ ಈ ಪ್ಲಸ್ 6 ಗೆದ್ದರೆ 112 ಆಗುತ್ತೆ ಔಟ್ ಆಫ್ 222ರಲ್ಲಿ 112 ಆದರೂ ಇವರು ಮಾಡಿಕೊಳ್ಳಲೇಬೇಕಾಗುತ್ತೆ ಆ ಕಾರಣದಿಂದಾಗಿ ಬಹಳ ಬಹಳ ಇಕ್ಕಟ್ಟಿನಲ್ಲಿ ಸದ್ಯ ಬಿಜೆಪಿ ಇದೆ 15ರಲ್ಲಿ 6ನಂತೂ ಗೆಲ್ಲಬೇಕು ಒಂದು ವೇಳೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡೋದೇ ವಿಳಂಬ ಆದರೆ ಅನರ್ಹರು ಅತಂತ್ರ ಆಗಿಬಿಡ್ತಾರೆ ಸೆಪ್ಟೆಂಬರ್ 30 ಕೂಡ ದಾಟಿಬಿಟ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬರಲಿಕ್ಕೆ ಸರಿಯಾಗಿ ವಿಚಾರಣೆನೇ ಶುರುವಾಗಿಲ್ಲ ಅನರ್ಹ ಶಾಸಕರದ್ದು ಇದರ ಮಧ್ಯದಲ್ಲಿ ಉಳಿದಿರುವ 9 ದಿನಗಳಲ್ಲಿ ಅನರ್ಹ ಶಾಸಕರ ಅರ್ಜಿಯ ವಿಚಾರಣೆಗಳು ವಾದ ಪ್ರತಿವಾದ ಎಲ್ಲವೂ ಮುಗಿದು ಅದರ ಬಗ್ಗೆ ತೀರ್ಪನ್ನು ಬರೆದು ಆ ತೀರ್ಪನ್ನು ಸೆಪ್ಟೆಂಬರ್ 29ಕ್ಕೆ ಓದಿಬಿಡ್ತಾರಾ ನ್ಯಾಯಾಧೀಶರು ಓದಬಲ್ಲರ ಅದನ್ನು ಅನ್ನೋ ಒಂದು ದೊಡ್ಡ ಸವಾಲಿದೆ ಇಲ್ಲಿ ಈ ಅನರ್ಹರು ಕೇಳ್ತಿರೋದೇನು ಚುನಾವಣಾ ಆಯೋಗದಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಸ್ವಾಮಿ ಅಲ್ಲಿ ಏನಾದರೂ ತೀರ್ಪು ಬರಲಿ ಅರ್ಹರಂತನೋ ಅನರ್ಹರಂತನೋ ಇನ್ನೇನೋ ತೀರ್ಪು ಬರಲಿ ಆ ತೀರ್ಪು ಬರೋವರೆಗೂ ಸ್ವಲ್ಪ ತಾಳ್ಮೆ ಇರಲಿ ನಮಗೆ ಈ ಚುನಾವಣೆ ನಾವು ರೆಡಿ ಇಲ್ಲ ತೀರ್ಪೇನಾದರೂ ಬಂತು ಅಂತ ಇಟ್ಕೊಳ್ಳಿ ಬಂದ ಮೇಲೆ ಚುನಾವಣೆ ಮಾರನೇ ದಿನಕ್ಕೆ ಆಗಲಿ ನಮ್ದೇನು ತಕರಾರಿಲ್ಲ ಅಂತ ಇವರು ಕೂಡ ಮಾತನಾಡ್ತಾ ಇದ್ದಾರೆ ಇದೀಗ ನಮ್ಮ ಪ್ರತಿನಿಧಿ ಜೆಪಿ ಶೆಟ್ಟಿ ಡೆಸ್ಕಿಂದ ನೇರ ಸಂಪರ್ಕ ಇದ್ದಾರೆ ಶೆಟ್ರೆ ಪ್ರಶ್ನೆ ಇಷ್ಟೇ ಇಲ್ಲಿ ಸೆಪ್ಟೆಂಬರ್ 30 ಅಂತ ಹೇಳಿದ್ರೆ 9 ದಿನ ಮಾತ್ರ ಶೆಟ್ರೆ ಉಳ್ಕೊಳ್ಳೋದು ಇವರು ಅರ್ಹರಾಗ್ತಾರೋ ಅನರ್ಹರಾಗ್ತಾರೋ ಮುಂದುವರಿತಾರೋ ಮುಂದುವರಿಯಲ್ವೋ ಎಲ್ಲ ಹಣೆ ಬರಹ ಈ 9 ದಿನಗಳಲ್ಲೇ ಡಿಸೈಡ್ ಆಗೋ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿ ಒಂದು ವೇಳೆ ಡಿಸೈಡ್ ಆಗಲಿಲ್ಲ ಸರ್ಕಾರದ ಕಥೆ ಏನು ಈ ಕ್ಯಾಂಡಿಡೇಟ್ಗಳ ಕಥೆ ಏನು ಯಾರು ನಿಲ್ತಾರೆ ಇವರ ಕಡೆಯಿಂದ ಅಂತ ಪ್ರಶ್ನೆ ಎಸ್ ಡೆಫಿನೆಟ್ಲಿ ಈಗ ನಾವು 9 ದಿನ ತಗೊಂಡ್ವಿ ಇವತ್ತು ಶನಿವಾರ ನಾಳೆ ಭಾನುವಾರ ಸೋಮವಾರ ಅದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ ಅಂದರೆ ಅಲ್ಲಿಂದ 23ನೇ ತಾರೀಕಿನಿಂದ ಕೇವಲ 7 ದಿನ ಮಾತ್ರ ಇರೋದು ರಮಾಕಾಂತ್ 7 ದಿನಗಳಲ್ಲಿ ಅದು ಒಂದು ನಿರ್ಧಾರಕ್ಕೆ ಬರಬೇಕು ಒಂದೇ ಸಿಟ್ಟಿಂಗಲ್ಲಿ ಡಿಸಿಷನ್ ಕೊಟ್ಬಿಡುತ್ತೆ ಸುಪ್ರೀಂ ಕೋರ್ಟ್ ಅದು ಪ್ರಶ್ನೆ ಏನೇ ಆಗಲಿ ಸೆಪ್ಟೆಂಬರ್ 30ರೊಳಗೆ ನೀವು ನಾಮಪತ್ರ ಸಲ್ಲಿಕೆ ಮಾಡಲೇಬೇಕು ನಾಮಪತ್ರ ಸಲ್ಲಿಕೆ ಮಾಡಿದಾಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಒಂದು ವೇಳೆ BJP ಅವರಿಗೆ ಬಿ ಫಾರಂ ಕೊಟ್ಟರೆ ಒಂದು ವೇಳೆ ಅವರು BJP ನಾಮಪತ್ರ ಸಲ್ಲಿಕೆ ಮಾಡಿದರೆ ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ಹಾಗೆ ಇದ್ದರೆ ಅವರ ವಿರೋಧಿಗಳು ಅದನ್ನೇ ಹೇಳ್ತಾರೆ ಇವರು ಯಾಕೆ ಸರ್ಕಾರವನ್ನು ಬೀಳಿಸಿದ್ರು ಅಂತಂದರೆ BJPಗೆ ಹೋಗೋದಕ್ಕಾಗಿ ಸರ್ಕಾರವನ್ನು ಬೀಳಿಸಿದ್ರು ಅಂತೇಳಿ ಬಹಳ ಬಲವಾದ ಸಾಕ್ಷ್ಯವಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಹಾಗಾಗಿ ಬಹಳ ದೊಡ್ಡ ಇಕ್ಕಟ್ಟಿನಲ್ಲಿ ಈ 15 ಶಾಸಕರು ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ 2 ಮಾತಿಲ್ಲ ನಂಬರ್ 1 ಎರಡನೇದೇನಪ್ಪ ಅಂತಂದರೆ ಮಸ್ಕಿ ಶಾಸಕರು ಪ್ರತಾಪ್ಗೌಡ ಪಾಟೀಲ್ ಹೇಳ್ತಾ ಇದ್ರು ನಮ್ಮ ವಕೀಲರು ಹೇಳಿದ್ರು ನಾವು ಸ್ಪರ್ಧೆ ಮಾಡ್ತೀವಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಆ ಅವಕಾಶ ಇದೆಯಾ ನಂತರ ಅವ್ರು ಸಪೋರ್ಟ್ ಮಾಡ್ತಾರಾ ಗೊತ್ತಿಲ್ಲ
224 ಸದಸ್ಯ ಬಲ ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಕರ್ನಾಟಕದ ವಿಧಾನಸಭೆ ಸದಸ್ಯ ಬಲ ಅದರಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅದರ ಅರ್ಧ 112 ಪ್ಲಸ್ 1 113 ಈಗ 22 224ರಲ್ಲಿ ಎರಡು ಕ್ಷೇತ್ರಗಳು ಲೆಕ್ಕಕ್ಕೆ ಬರೋದಿಲ್ಲ ಒಂದು ಆರ್ ಆರ್ ನಗರ ಅಲ್ಲಿ ಮುನಿರತ್ನ ಶಾಸಕರಾಗಿದ್ದರು ಅನರ್ಹರಾಗಿದ್ದಾರೆ ಮತ್ತೊಂದು ಮಸ್ಕಿ ಪ್ರತಾಪಗೌಡ ಪಾಟೀಲ್ರು ಈ 17 ಜನ ಕೂಡ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ರು ಅವರ ಅದೃಷ್ಟವೋ ದುರಾದೃಷ್ಟವೋ ಇಬ್ಬರು ಮಾತ್ರ ಹೊರಗೆ ಅಂದ್ರೆ ಅಲ್ಲಿ ಚುನಾವಣೆಗಳಾಗ್ತಾ ಇಲ್ಲ 15 ಕಡೆ ಚುನಾವಣೆ ಆಗ್ತಾ ಇದೆ ಒಂದು ಆರನ್ನ ಬಿಜೆಪಿ ಗೆಲ್ಲಲೇಬೇಕು ಬಿಜೆಪಿ ಬಳಿ 106 ಇದೆ 112 ಆಗುತ್ತೆ 222ರ ಅರ್ಧ ಅಂತಂದ್ರೆ 111 ಪ್ಲಸ್ ಜಾಸ್ತಿ ಬೇಕು 112 ಆಗಬೇಕು ಆರನ್ನ ಗೆಲ್ಲಲೇಬೇಕು ಆರನ್ನ ಯಾರು ಗೆಲ್ತಾರೆ ಈ ಅನರ್ಹ ಶಾಸಕರ ಕ್ಯಾಂಡಿಡೇಟ್ ಅಥವಾ ಒಂದು ಕಡೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನಾನು ಅಳಿಯನನ್ನ ನಿಲ್ಲಿಸ್ತೀನಿ ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟಲ್ಲಿ ಗೋಪಾಲಯ್ಯ ಅವರು ಹೇಳ್ತಾರೆ ಹೆಂಡತಿಯನ್ನು ನಿಲ್ಲಿಸ್ತೀನಿ ಮತ್ತೊಂದು ಕಡೆ ಹೊಸಕೋಟೆಯಲ್ಲಿ ಯಾರನ್ನು ನಿಲ್ಲಿಸ್ತಾರೆ ಗೊತ್ತಿಲ್ಲ ಸೊ ಹೀಗೆ ಹಲವು ಗೊಂದಲಗಳು ಎಲ್ಲವೂ ಕೂಡ 6 ಮತ್ತು 9 ಆಟ 6 ಮತ್ತು 9 ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳೆಲ್ಲ ಬಾಕಿ ಇರ್ತಾವಲ್ಲ ಶೆಟ್ರೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು ಬಾಕಿ ಇರ್ತಾವಲ್ವಾ ಯಾರು ಅಫಿಷಿಯಲ್ ಆಗಿ ಜಾಯ್ನ್ ಆಗಿಲ್ಲ ಎಷ್ಟೋ ಜನ ನೀವು ಬಿ ಫಾರಂ ಯಾರು ಕೊಡ್ತೀರಿ ಅಂತ ಇಲ್ಲಿ ಇರುವಂತದ್ದು ಬಿ ಫಾರಂ ಯಾರು ಕೊಡ್ತೀರಿ ಒಂದು ವೇಳೆ ಬಿ ಫಾರಂ ಕೊಟ್ಟುಬಿಟ್ಟು ನೀವು ಸ್ಪರ್ಧೆ ಮಾಡಿದ್ರಿಂದ ಇಟ್ಕೊಳ್ಳಿ ಅನರ್ಹ ಶಾಸಕರು ಆಮೇಲೆ ನೋಡ್ಕೋತೀವಿ ಅಂತಂದ್ಬಿಟ್ಟು ಅದನ್ನೇ ಪ್ರಬಲ ಸಾಕ್ಷ್ಯವನ್ನಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇಡ್ತಾರೆ ಯಾಕಂದ್ರೆ ಅವ್ರು ಹೇಳ್ತಾ ಇದ್ದದ್ದು ಅದನ್ನೇ ಸರ್ಕಾರವನ್ನು ಬೀಳಿಸೋದಕ್ಕಾಗಿ ಇದನ್ನ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಗೊಂದಲದಲ್ಲಿದೆ ಬಟ್ ರವಿ ಸಿ ಟಿ ರವಿ ಹೇಳಿದಂತ ಒಂದು ಮಾತಿದೆಯಲ್ಲ ಟೆಕ್ನಿಕಲ್ ಎರರ್ ಇದೆ ಚುನಾವಣೆ ಆಗೋದೇ ಇಲ್ಲ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತೇಳಿ ಬಹಳ ಕುತೂಹಲ ಮೂಡಿಸಿದೆ ರಮಕಾಂತ್ ಥ್ಯಾಂಕ್ ಯು ಶೆಟ್ರೆ ಇದು ವಿಚಾರ ಇಲ್ಲಿ ಅಂದರೆ ಈಗ ಸೆಪ್ಟೆಂಬರ್ 30 ಒಳಗೆ ಎಲ್ಲವೂ ಕೂಡ ಇತ್ಯರ್ಥ ಆಗಲೇಬೇಕಾಗತ್ತೆ ಇದರ ಮಧ್ಯದಲ್ಲಿ ಯಾರಿಗೆ ಬಿ ಫಾರ್ಮ್ ಕೊಡ್ತಾರೆ ಅನರ್ಹ ಶಾಸಕರ ಕಥೆ ಏನು ಅರ್ಹರಾಗ್ತಾರಾ ಅನರ್ಹರಾಗ್ತಾರಾ ಸುಪ್ರೀಂ ಕೋರ್ಟ್ ತೀರ್ಪೇ ಬಂದಿಲ್ಲ ಈ 9 ದಿನಗಳಲ್ಲಿ 2 ದಿನವನ್ನು ಕಳೆದ್ರೆ ಇವತ್ತು ನಾಳೆಯನ್ನು ಕಳೆದು ಬಿಟ್ಟರೆ ಉಳ್ಕೊಳ್ಳೋದು ಒಂದೇ ವಾರ ಈ 1 ವಾರದಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಿಬಿಡುತ್ತಾ ವಕೀಲರನ್ನ ಭೇಟಿ ಮಾಡಬಹುದು ಆದರೆ ಸುಪ್ರೀಂ ಕೋರ್ಟ್ನ ಸಮಯಾವಕಾಶ ನಿಗದಿಯಾಗಬೇಕಲ್ಲ ನ್ಯಾಯಾಧೀಶರ ಮೇಲೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಇದರ ಮಧ್ಯದಲ್ಲಿ ಈಗ ಅನರ್ಹ ಶಾಸಕರು ಒಂಥರ ತುರಿಗೆ ಬೀಳ್ತಾರೆ ಇದರ ಜೊತೆಗೇ ಯಾರ್ಯಾರು ಅನರ್ಹ ಶಾಸಕರು ಆಗಿದ್ದಾರೋ ಒಂದು ವೇಳೆ ಸೆಪ್ಟೆಂಬರ್ 30 ಕೂಡ ದಾಟಿಬಿಡ್ತು ಅಂತ ಇಟ್ಕೊಂಡ್ರೆ ಅಷ್ಟರ ಒಳಗಾಗಿ ಅವ್ರ ಕಡೆಯವ್ರನ್ನ ಒಬ್ಬರು ನಿಲ್ಲಿಸ್ತಾರೆ ಅವ್ರಿಗೆ ಅದೇ ಚಾಮ್ ಇರುತ್ತಾ ಜೊತೆಗೆ ಅವ್ರಿಗೆ ಅಂಥದ್ದೇ ಬೆಂಬಲ ಸಿಗುತ್ತಾ ಇದು ಇದಕ್ಕಿಂತ ಹೆಚ್ಚಾಗಿ ಅದದೇ ಕ್ಷೇತ್ರಗಳಲ್ಲಿ ಹಾಲಿ ಒಂದು BJP ಪಕ್ಷದಿಂದ ಯಾರ್ಯಾರು ಹಿಂದೆ ಕ್ಯಾಂಡಿಡೇಟ್ ಆಗಿ ಸೋತಿದ್ರೋ ಅವರವ್ರನ್ನ ಸ್ವೀಕರಿಸಿ ಬಿಡ್ತಾರಾ ಇಷ್ಟು ಪ್ರಶ್ನೆಗಳಿಲ್ಲಿವೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು JDSನ ರಾಷ್ಟ್ರಾಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸುವರಿದ್ದಾರೆ ಉಪಚುನಾವಣೆ ದಿನಾಂಕ ಒಂದು ಕಡೆ ಅನೌನ್ಸ್ ಆಗುತ್ತೆ ಈ ಉಪಚುನಾವಣಾ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ತುರ್ತು ಸುದ್ದಿಗೋಷ್ಠಿಯನ್ನು JDS ವರಿಷ್ಠ ದೇವೇಗೌಡರು ಕರೆದಿದ್ದಾರೆ ಬಹುಶಃ ಇನ್ನೊಂದು 5-10 ನಿಮಿಷಗಳಲ್ಲಿ ದೇವೇಗೌಡರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಮಧ್ಯಾಹ್ನ 2:15 ದೇವೇಗೌಡರ ಮಹತ್ವದ ಸುದ್ದಿಗೋಷ್ಠಿ ನಡೆಯುವ ಚಾನ್ಸಸ್ ಇದೆ ಈ ಸರ್ಕಾರದ ಅವಧಿ ಇನ್ನೊಂದು 2 ತಿಂಗಳೋ 3 ತಿಂಗಳೋ ಅಷ್ಟೇ ರೀ ಅಂತ ಇದೇ ಕುಮಾರಸ್ವಾಮಿ ಅವರು ಮತ್ತೆ ಹೋದ ಕಡೆ ಬಂದ ಕಡೆ ಎಲ್ಲ ಮಾತನಾಡ್ತಾ ಇದ್ದಾರೆ ಹಬ್ಬಬ್ಬಾ ಅಂದರೆ ಈ ಸರ್ಕಾರ 3 ತಿಂಗಳು ಅಷ್ಟನ್ನೇ ನೋಡ್ತಾ ಇರಿ ಜೊತೆಗೆ ಜನರಲ್ ಎಲೆಕ್ಷನ್ಗೇನೆ JDSನ್ನು ರೆಡಿ ಆಗ್ತಾ ಇದ್ದೀವಿ ಅಂತ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೇನೆ ನಾವು ಸಜ್ಜಾಗಿಬಿಟ್ಟಿದ್ದೀವಿ ಅಂತ ಮಾತನಾಡ್ತಾ ಇದ್ದಾರೆ ಅದು 1 ತಿಂಗಳಿಗೆ ಬರುತ್ತೋ 2 ತಿಂಗಳಿಗೆ ಬರುತ್ತೋ 3 ತಿಂಗಳಿಗೆ ಬರುತ್ತೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವರ ಬಾಯಲ್ಲಿ ಈ ಮಾತು ಬರ್ತಾ ಇದ್ದರೆ ಉಪಚುನಾವಣೆಗೆ ನಾವೇನು ಮಾಡ್ತೀವಿ ಅಂತೇಳಿ ದೇವೇಗೌಡರು ತಿಳಿಸುವವರಿದ್ದಾರೆ 2:15 ಒಂದು ಪತ್ರಿಕಾಗೋಷ್ಠಿಯಲ್ಲಿ 2:15 ಪತ್ರಿಕಾಗೋಷ್ಠಿ ಶುರು ಮಾಡುವವರಿದ್ದಾರೆ JDS ವರಿಷ್ಠರು ಕೆಲವು ನಿಮಿಷಗಳಲ್ಲಿ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸುವವರಿದ್ದಾರೆ ಇದರಲ್ಲಿ ತಮ್ಮ ಪಾರ್ಟಿಯ ಕಡೆಯಿಂದ ಯಾರ್ಯಾರು ಪಾರ್ಟಿಗೆ ಮೋಸ ಮಾಡಿದ್ರು ಅಂತ ಇವರು ಮಾತನಾಡ್ತಾರೆ ಇಲ್ಲ ಪಾರ್ಟಿ ನಮ್ಗೆ ಅನ್ಯಾಯ ಮಾಡ್ತು ಅಂತ ಅವರು ಮಾತನಾಡ್ತಾರೆ ಆಯಾ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟನ್ನು ಹೇಗೆ ಹಾಕ್ತಾರೆ ಇವರು ಇದು ಕೂಡ ಪ್ರಶ್ನೆ ಇರುತ್ತೆ ಜೊತೆಗೆ ಯಾರನ್ನ ಚೂಸ್ ಮಾಡಬಹುದಾಗತ್ತೆ ಏನಾದರೂ ಬಾಯ್ಬಿಡ್ತಾರಾ ಅಥವಾ ಅವರ ಪ್ಲಾನ್ ಬಗ್ಗೆ ಹೇಳ್ತಾರಾ ಗೊತ್ತಿಲ್ಲ ಆದರೆ ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಪ್ರೆಸ್ ಮೀಟ್ ಬಹಳ ಕುತೂಹಲ ಕೇಳಿಸ್ತಾ ಇದೆ ಕ್ರೀಡಿಸ್ಕೊಳ್ಳಿಕೆ ಪ್ರತಿನಿಧಿ ಸುರೇಶ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ ಸುರೇಶ್ ದೇವೇಗೌಡರು ಏನು ಹೇಳಬಹುದು ಇವತ್ತು ಅಂತೇಳಿ ಬಹಳ ಕುತೂಹಲ ಇದೆ ಸುರೇಶ್ ಅಂದರೆ ಕ್ಯಾಂಡಿಡೇಟ್ ಏನಾದರೂ ಹೇಳ್ತಾರಾ ಅವರು ರಣತಂತ್ರದ ಬಗ್ಗೆ ಮಾತನಾಡ್ತಾರಾ ಅಥವಾ ಅನರ್ಹ ಶಾಸಕರಿಗೆ ಚಾಟಿ ಬೀಸುವಂಥ ಮಾತು ಹೇಳ್ತಾರಾ ಅಥವಾ ಸದ್ಯ ಆಳುವ ಸರ್ಕಾರಕ್ಕೆ ಟಾಂಗ್ ಕೂಡ ಮಾತಾಡ್ತಾರಾ ಸವಾಲು ಹಾಕ್ತಾರಾ ಏನು ಅಂತ
ರಮಕಾಂತ ಬೈ ಎಲೆಕ್ಷನ್ಸ್ ಪ್ರಕಟ ಆಗಿ ಕೆಲವೇ ಗಂಟೆಗಳಾಗಿದೆ. ಇಂತಹ ಹೊತ್ತಿನಲ್ಲಿ ದೇವೇಗೌಡರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು, ಈಗಾಗಲೇ ಅವರು ತಮ್ಮ ಸಭೆಗಳಲ್ಲಿ ಅವರು ಹೇಳ್ತಾ ಬಂದಿದ್ರು, ನಮಗೆ ಶಕ್ತಿ ಇಲ್ಲದೆ ಇದ್ರು ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ, ಎಲ್ಲಾ ಅನರ್ಹ ಶಾಸಕರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ, ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮತನ ಹೇಳಿದ್ರು. ಮತ್ತೊಂದ್ ಕಡೆ ಕಾಂಗ್ರೆಸ್ ಜೊತೆ ಈಗಾಗಲೇ ಮೈತ್ರಿಯನ್ನ ಮುರ್ಕೊಂಡಿರೋದ್ರಿಂದ ಈ ಒಂದು ಬೈ ಎಲೆಕ್ಷನ್ಸ್ ಅಲ್ಲಿ ಅವರು ಕಾಂಗ್ರೆಸ್ನ ಜೊತೆ ಹೋಗೋದಿಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಅನ್ನುವಂತ ಮಾತುಗಳು ಸಹ ಈಗಾಗಲೇ ಕೇಳ್ಬರ್ತಾ ಇರೋದ್ರಿಂದ ಆ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ಸ್ಪರ್ಧೆಯನ್ನ ಮಾಡ್ತೀವಿ, ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಸುರೇಶ್. ದೇವೇಗೌಡರು ಇನ್ನೊಂದು 10 ನಿಮಿಷದಲ್ಲಿ ಪ್ರೆಸ್ ಮೀಟನ್ನು ಮಾಡುವವರಿದ್ದಾರೆ. ಈ ಪ್ರೆಸ್ ಮೀಟ್ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ದೇವೇಗೌಡರು ಮಾತನಾಡುವವರಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗದ ಕಡೆಯಿಂದ ಉಪಚುನಾವಣೆಯ ದಿನಾಂಕ ಅನೌನ್ಸ್ ಆಗಿದೆ. 17 ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಅದರಲ್ಲಿ ಗೋಕಾಕ್, ಅಥಣಿ, ರಾಣೆಬೆನ್ನೂರು, ಹೊಸಪೇಟೆ, ಹುಣಸೂರು, ಹಿರೇಕೆರೂರು, ಯಲ್ಲಾಪುರ, ಕೆ ಆರ್ ಪೇಟೆ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್, ಕೆ ಆರ್ ಪುರಂ, ಶಿವಾಜಿ ನಗರ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಮತ್ತು ಕಾಗವಾಡ, ಇಷ್ಟು ಕ್ಷೇತ್ರಗಳ ಎಲೆಕ್ಷನ್ ಆಗುತ್ತೆ. ಮಸ್ಕಿಯಲ್ಲಿ ಎಲೆಕ್ಷನ್ ನಡೆಯಲ್ಲ, ಮತ್ತು ಆರ್ ಆರ್ ನಗರ ಮುನಿರತ್ನ ಅವರು ಪ್ರೆಸೆಂಟ್ ಮಾಡಿದ್ರಲ್ವಾ, ಆ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯಲ್ಲ. ಇದರ ಮಧ್ಯದಲ್ಲಿ 15 ಕ್ಷೇತ್ರಗಳಲ್ಲಿ ಹುರಿಯಾಳುಗಳು ಯಾರು ಜಿದ್ದಾಜಿದ್ದಿ ಇರುತ್ತೆ. 3 ಜನ 4 ಜನ ಆಸ್ಪಿರೆಂಟ್ಸ್ ಇರ್ತಾರೆ ಎಲ್ಲ ಪಾರ್ಟಿಗಳಲ್ಲಿಯೂ ಕೂಡ. ಅವರಲ್ಲಿ ಟಿಕೆಟ್ ಯಾರಿಗೆ ಹೋಗುತ್ತೆ? ಬಿ ಜೆ ಪಿಗಂತೂ ಯಾರು ಅನರ್ಹರಾಗಿದ್ದಾರೋ ಅವರನ್ನ ತೆಗೆದುಕೊಳ್ಳದೆ, ಅವರನ್ನ ಕ್ಯಾಂಡಿಡೇಟ್ ಅನ್ನ ಮಾಡದೆ ಬೇರೆ ದಾರಿ ಇಲ್ಲ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ತೀರ್ಪು ಬರಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಾಗುತ್ತೆ, ಹಾಗಾಗಿ ಅದನ್ನು ಕೂಡ ವೇಟ್ ಮಾಡಬೇಕಾಗುತ್ತೆ. ಉಪಚುನಾವಣೆ ಆಗೋದೇ ಅನುಮಾನನ. ಒಂದು ಕಡೆ ಉಪಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ, ಇದೇನೋ ಟೆಕ್ನಿಕಲ್ಲಿ ಒಂದಷ್ಟು ಸಮಸ್ಯೆ ಇದೆ, ಟೆಕ್ನಿಕಲಿ ಸಮಸ್ಯೆಗಳಿವೆ ಅಂತ ಸಿ ಟಿ ರವಿ ಅವರು ಮಾತನಾಡ್ತಾ ಇದ್ರು. ಈಗಾಗಿರೋದು ಬರೀ ಘೋಷಣೆ ಮಾತ್ರ, ಅಧಿಸೂಚನೆ ಇನ್ನೂ ಕೂಡ ಪ್ರಕಟವಾಗಿಲ್ಲ. ಅಂದರೆ ನಾಮಪತ್ರ ಸಲ್ಲಿಕೆ ಅಧಿಸೂಚನೆ ನೋಡಿ, ಬಹಳ ಇಂಪಾರ್ಟೆಂಟ್ ವಿಚಾರ ಇದು. 23rd ಬರಬೇಕದು ಅಧಿಸೂಚನೆ. 23rd ಚುನಾವಣಾ ಆಯೋಗದ ಪ್ರಕಾರ ಬರಬೇಕಾಗತ್ತೆ. ನಾಮಪತ್ರ ಸಲ್ಲಿಕೆ ಅಂತ್ಯ ಆಗೋದು 30th. ಪರಿಶೀಲನೆ 1 ಅಕ್ಟೋಬರ್, ನಾಮಪತ್ರ ವಾಪಸ್ ಪಡೆಯೋದು 3 ಅಕ್ಟೋಬರ್, ಮತದಾನ ಆಗೋದು 21 ಅಕ್ಟೋಬರ್, ಫಲಿತಾಂಶ 24 ಅಕ್ಟೋಬರ್. ಅಂದರೆ ಬರೀ ಅನೌನ್ಸ್ ಮಾಡಿದರಷ್ಟೇ, ಅಧಿಸೂಚನೆ ಇನ್ನೂ ಪ್ರಕಟವಾಗಿಲ್ಲ. ಟೆಕ್ನಿಕಲಿ ಒಂದಷ್ಟು ಸಮಸ್ಯೆಗಳು ಇಲ್ಲಿವೆ. ಕಾರಣ ಇಷ್ಟೇ, 17 ಅನರ್ಹ ಶಾಸಕರ ಪೈಕಿ ತೀರ್ಪು ಬಂದಿಲ್ಲ. ಅರ್ಹರೋ ಅನರ್ಹರೋ, ಅವರು ಮುಂದಿನ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅಥವಾ ಇಡೀ ಈ ವಿಧಾನಸಭೆಯ ಅವಧಿಯವರೆಗೂ ಕೂಡ ಅವರೆಲ್ಲೂ ಅನರ್ಹರಾಗಿಯೇ ಉಳಿಬೇಕಾಗತ್ತಾ, ಗೊತ್ತಿಲ್ಲ. ಅಥವಾ ಹಿಂದಿನ ಸರ್ಕಾರ ಆ ಒಂದು ಅವಧಿಗೆ ಮಾತ್ರ ಇದು ಸೀಮಿತವಾಗಿತ್ತು, 6 ತಿಂಗಳು ಮಾತ್ರ ಎಲೆಕ್ಷನ್ಗೆ ಅವರು ಕಂಪೀಟ್ ಮಾಡುವಂತಿರಲಿಲ್ಲ, ಈಗ ಕಂಪೀಟ್ ಮಾಡಬಹುದು, ಈ ರೀತಿ ಏನಾದರೂ ತೀರ್ಪು ಬರುತ್ತಾ, ಗೊತ್ತಿಲ್ಲ. ಅಧಿಸೂಚನೆಗಿಂತ ಮುಂಚಿತವಾಗಿಯೇ ಈ ಚುನಾವಣೆಗೆ ಶತಾಯಗತಾಯ ಬ್ರೇಕ್ ಹಾಕಬೇಕು ಅಂತ ಕೂಡ ಒಂದು ತಯಾರಿ ಆಗ್ತಾ ಇದೆ. ನಮ್ಮ ಮನವಿಯನ್ನು ಯಾಕೆ ತಿರಸ್ಕರಿಸಿದ್ರಿ ಅನ್ನೋ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಳ್ಳಬಹುದಾಗತ್ತೆ. ಅದನ್ನು ಶಾಸಕರು ಚುನಾವಣಾ ಆಯೋಗದ ಪ್ರಕಾರವೇ 23rd ಅಧಿಸೂಚನೆ ಪ್ರಕಟ ಆಗತ್ತೆ. ಅಧಿಸೂಚನೆಗಿಂತ ಮುಂಚಿತವಾಗಿಯೇ ಚುನಾವಣೆಗೆ ಹೇಗಾದರೂ ಮಾಡಿ ಬ್ರೇಕ್ ಹಾಕಬೇಕು ಅಂತ ಅನರ್ಹ ಶಾಸಕರಿಂದ ಒಂದು ಅರ್ಜಿಯನ್ನು ಹಾಕೋ ಪ್ರಯತ್ನ ಅಂತೂ ಆಗಬಹುದಾಗತ್ತೆ. ನಮ್ಮ ಮನವಿಯನ್ನು ಯಾಕೆ ತಿರಸ್ಕರಿಸಿದ್ರಿ? ಸಹಜವಾಗಿ ಅವ್ರಿಗೆ ಎಲ್ಲ ರೈಟ್ಸ್ ಇದೆ, ಆ ರೀತಿ ಕೇಳಲಿಕ್ಕೆ ಎಲ್ಲ ರೈಟ್ಸ್ ಇದೆ. ಕಾರಣ ಇಷ್ಟೇ, ನಾವು ಅವತ್ತಿಂದ ಅರ್ಜಿ ಹಾಕೊಂಡು ಬರ್ತಾ ಇದ್ದೀವಿ, ಸ್ವಾಮಿ ಅನರ್ಹ ಮಾಡಿಬಿಟ್ಟಿದ್ದಾರೆ, ನಮಗೆ ಅದನ್ನು ತಿಳಿಸಿ ಒಂದು ತೀರ್ಪು ಕೊಡಿ ಅಂತ ಕೇಳ್ತಾ ಇದ್ದೀವಿ. ತೀರ್ಪೇ ಬಂದಲೇ ಇಲ್ಲಿ ನೋಡಿದ್ರೆ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಹೇಗೆ? ಗಿಡಸ್ಬಳಿಕೆ ಪ್ರತಿನಿಧಿ ಜೆ ಪಿ ಶೆಟ್ಟಿ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಶೆಟ್ಟರ್, ಇಲ್ಲಿ ಪ್ರಶ್ನೆ ಇಷ್ಟೇ, ಅಧಿಸೂಚನೆ ಪ್ರಕಟ ಆಗಿಲ್ಲ ಅಂದರೆ ಅನರ್ಹ ಶಾಸಕರಿಗೆ ಅತಿ ದೊಡ್ಡ ರಿಲೀಫು. ಇಲ್ಲಿ ಪ್ರಶ್ನೆ, ಉಳಿದಿರೋ 48 ಗಂಟೆಗಳಲ್ಲಿ ಅನರ್ಹ ಶಾಸಕರು ಎಲ್ಲಿ ಅರ್ಜಿ ಹಾಕಿ ಅದರಿಂದ ಏನು ತೀರ್ಪನ್ನು ತೆಗೆದುಕೊಳ್ತಾರೆ? ಎಲೆಕ್ಷನ್ನ ಸ್ಟಾಪ್ ಮಾಡಬಲ್ರ? ಅನರ್ಹ ಶಾಸಕರಿಗಿರ್ತಕ್ಕಂಥ ತುರ್ತು ಸುಪ್ರೀಂ ಕೋರ್ಟ್ಗೂ ಇರಬೇಕಾ ಇರುತ್ತಾ ಅಂತ. ಈಗ ಖಂಡಿತವಾಗಲೂ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ, ಪ್ರಕಟಣೆ ಆಯ್ತು. ಈಗ ಪ್ರಕಟಣೆ ಆಯ್ತು, ಪ್ರಕಟಣೆಯಲ್ಲಿ ಏನ್ ಹೇಳ್ತಾರೆ? 23rd ಅಧಿಸೂಚನೆ, 23rd ಅಧಿಸೂಚನೆ ಅಂದ್ರೆ ಇನ್ನೂ 48 ಗಂಟೆ ಇದೆ. ಈ ಹೊತ್ತಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಖುದ್ದು ಹೋಗಬಹುದು. ಅವರಿಗಿರುವಂತ ದೊಡ್ಡ ಬಲ, ಇಲ್ಲಿರುವಂತ ದೊಡ್ಡ ಬಲ ಯಾವ್ದಂದ್ರೆ ಮಸ್ಕಿ ಹಾಗೂ ಆರ್ ಆರ್ ನಗರ ಮತ್ತು ಮಸ್ಕಿ. ಈ ವಿಚಾರದಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ವಿ, ಅಲ್ಲಿ ಚುನಾವಣೆ ಆಗ್ತಾ ಇಲ್ಲ, ನಮ್ಮಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಬಹುದು. ಆ ಮೂಲಕ ಚುನಾವಣಾ ಆಯುಕ್ತರನ್ನ ನೇರವಾಗಿ ಅವರು ಭೇಟಿಯಾಗಬಹುದು. ಬಹುಶಃ ಅದು ಕೋರ್ಟ್ಗೆ ಹೋಗ್ಬೋದೇನೋ ಗೊತ್ತಿಲ್ಲ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಈ ಹಿಂದೆ ಕೂಡ ಅಧಿಸೂಚನೆ ಪ್ರಕಟವಾಗುವುದಕ್ಕಿಂತ ಮೊದಲು ಚುನಾವಣೆ ಅನೌನ್ಸ್ ಆಗಿ ಈ ರೀತಿ ವಾಪಸ್ ತೆಗೆದುಕೊಂಡ ಅನೇಕ ಉದಾಹರಣೆಗಳಿವೆ. ಆದರೆ ಒಮ್ಮೆ ಅಧಿಸೂಚನೆ ಪ್ರಕಟ ಆದ ನಂತರ, ಯಾಕಂದ್ರೆ ಸೋಮವಾರ ಹೋಗೋಣ ಆಗಾಗಲ್ಲ, ಯಾಕಂದ್ರೆ ಸೋಮವಾರ ಒನ್ಸ್ ಅಗೇನ್ ಇದೇ ಅನರ್ಹ ಶಾಸಕರ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಬರುತ್ತೆ. ಸೊ ಹಾಗಾಗಿ
ಇವ್ರು ಏನೇ ಮಾಡಿದ್ರು ಕೂಡ, ಸಂಡೇ ಆಗಿದ್ರು ಕೂಡ, ಸಾಟರ್ಡೆ ಆಗಿದ್ರು ಕೂಡ ಅವ್ರು ಹೋಗ್ಲೇಬೇಕಾಗತ್ತೆ. ಚುನಾವಣಾ ಆಯೋಗಕ್ಕೆ, ಆಯೋಗದ ಮುಂದೆ ಹೋಗ್ಬೇಕಾಗತ್ತೆ, ಕೋರ್ಟ್ ಮುಂದೆ ಹೋಗ್ಲೇಬೇಕಾಗತ್ತೆ. ತುರ್ತು ಪ್ರಕರಣ ಅನ್ನುವಂತ ಒಂದು ವಿಷಯವನ್ನ ಅವರು ಮುಂದಿಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇದು ಒಂದೇ ಆಪ್ಷನ್ ಇರೋದು ರಮಕಾಂತ್, ಒಂದು ವೇಳೆ 48 ಗಂಟೆ ಒಳಗಾಗಿ ಈ ಮ್ಯಾಜಿಕ್ ಅನ್ನ ಮಾಡೋದಕ್ಕೆ ಅನರ್ಹ ಶಾಸಕರು ಯಶಸ್ವಿ ಆದ್ರೆ ಬಹುಶಃ ಚುನಾವಣೆ ಮುಂದೂಡಬಹುದು ಅಥವಾ ಚುನಾವಣೆ ಆಗೋದು ಸದ್ಯಕ್ಕೆ ಡೌಟ್ ಇರಬಹುದು. ಈಗ ಇದು ಒಂದೇ ಅನರ್ಹ ಶಾಸಕರಿಗೆ ಇರುವಂತ ಒಂದು 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 ಏನ್ ಹೇಳ್ತೀವಿ ನಾವು, ಸಂಜೀವಿನಿ ಸಂಜೀವಿನಿ ಆಕ್ಸಿಜನ್. ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಶೆಟ್ರೆ. ಅನರ್ಹ ಶಾಸಕರಿಗೆ ಉಳಿದಿರತಕ್ಕಂಥ 48 ಗಂಟೆಗಳು ಅತ್ಯಮೂಲ್ಯ. ಈ 48 ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಮಧ್ಯರಾತ್ರಿ ಜಡ್ಜ್ ಮನೆಯ ಅಥವಾ ಜಸ್ಟಿಸ್ ಯಾರೇ ಇರಲಿ ಅವರ ಮನೆಯ ಬಾಗಿಲನ್ನು ಬಡಿತಾರಾ, ಅರ್ಜಿಯನ್ನು ಹಾಕ್ಕೊಳ್ತಾರಾ, ನಮ್ಮ ಮನವಿಗೆ ತುರ್ತು ವಿಚಾರಣೆ ಕರೆದು ತುರ್ತಾಗಿ ಇದ್ರ ಬಗ್ಗೆ ತೀರ್ಪು ಪ್ರಕಟಿಸಿ ಅಂತ ಕೇಳ್ತಾರಾ, ಅಥವಾ ಇವೆರಡೂ ಅಲ್ಲದೆ ಸ್ವಾಮಿ ನಮ್ದನ್ನು ಏನು ಡಿಸೈಡ್ ಮಾಡಬೇಡಿ ನೀವು, ಫೈನ್ ನಮ್ದನ್ನು ಏನು ಡಿಸೈಡ್ ಮಾಡಬೇಡಿ, ಅರ್ಹರೋ ಅನರ್ಹರೋ ವಿಧಾನಕ್ಕೆ ಬೇಕಾದ್ರೆ ವಿಚಾರಣೆ ಆಗಲಿ, ಆದರೆ ಈ ಚುನಾವಣೆಯನ್ನು ಮಾತ್ರ ಮುಂದೂಡಿ. ಚುನಾವಣೆಯನ್ನು ಅಕ್ಟೋಬರಿಂದ ಆಚೆಗೆ ಹಾಕ್ತಿರೋ, ಡಿಸೆಂಬರ್ಗೆ ಹಾಕ್ತಿರೋ, ಜನವರಿಗೆ ಹಾಕ್ತಿರೋ, ನಮ್ಮ ತೀರ್ಪು ಬಂದ ಬಳಿಕ ಅವರು ಯಾವತ್ತು ಬೇಕಾದರೂ ಎಲೆಕ್ಷನ್ ಅನೌನ್ಸ್ ಮಾಡಿಕೊಳ್ಳಿ ಸ್ವಾಮಿ, ಆದರೆ ತೀರ್ಪು ಮೊದಲು ಚುನಾವಣೆ ನಂತರ, ಈ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಬಹುದಾಗತ್ತೆ. ನಮ್ಮ ನಾವು ಏನು ಮಾಡಬೇಕು ಸ್ವಾಮಿ ಹಾಗಾದರೆ? ನಮ್ಮ ವಿಚಾರದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಗ ಸರಿಯಾಗಿ ನಡೆದುಕೊಂಡಿದ್ದಾರಾ ನಡೆದುಕೊಂಡಿಲ್ವಾ, ಇದೇ ಗೊಂದಲದಲ್ಲಿದೆ. ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ, ನಮ್ಮನ್ನು ದ್ವೇಷದಿಂದ ನಮ್ಮನ್ನು ಅನರ್ಹ ಮಾಡಿದ್ರು, ಪಕ್ಷದ ಮಾತು ಕಟ್ಕೊಂಡು ಅನರ್ಹ ಮಾಡಿದ್ರು ನಮ್ಮನ್ನು ಅಂತ ಕೂಡ ನಾವು ಹೇಳ್ಕೊಂಡಿದ್ದೀವಲ್ವಾ. ಸತ್ಯಾಸತ್ಯತೆ ಪರಿಶೀಲಿಸಿ, ವಿಧಾನಸಭಾ ನಡಾವಳಿಗಳು ಏನಿರ್ತವೋ ಪರಿಶೀಲಿಸಿ ದಯವಿಟ್ಟು, ಅದರ ಪ್ರಕಾರ ನೀವು ತೀರ್ಪನ್ನು ಕೊಡಿ. ತೀರ್ಪನ್ನು ಕೊಟ್ಟ ಮೇಲೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ.